ಸಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ ಏನಿತ ಮಲ್ಲ ಸುದ್ದಿಲು ಉಳ್ಳಾಲಗು ಸೋನು ಸೂದ್ ಫೌಂಡೇಶನ್ ದ ಆಮ್ಲಜನಕ ಘಟಕ ಯಂತ್ರ ಫೌಂಡೇಶನ್ ಬೊಕ್ಕ ಜಿಲ್ಲಾಡಳಿತದ ನಿಲೆಟ್ಟು ಘಟಕ ತಾಪನೆ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಸರ್ಕಾರ ಉಡುಗಡೆ ಮಲ್ತಿನ ಪಣವನ್ನು ಸಂಬಳಗೂ ಗಳಸೋಡು ಸಂಬಳ ಕೊರಂದೆ ಕೆಲಸಗೂ ಹಾಜಿರಾ ಪೂಜಾ ಕೊಡಿಪುದ ಅಪ್ಪೆ ಬೊಕ್ಕ ಜೋಕ್ಲಿನ ಆಸ್ಪತ್ರೆದ ಬೇಲೆದ ಕ್ಲಿಡ್ದು ಪ್ರತಿಭಟನೆ ಸೊನ್ಪತ್ತೆರಡು ವರ್ಷದಿಂಚ ಕುಡ್ಲಡು ಮಣ್ಣದ ಗಣಪತಿ ಮೂರ್ತಿ ತಯಾರು ಮಲ್ಪುನ ಮಣ್ಣಗುಡ್ಡೆದ ಮೋಹನ್ ರಾಯರ್ನ ಕುಟುಂಬ ಆವಿ ಮಣ್ಣುಗ್ಲ ಜಿಎಸ್ಟಿ ಪಾಡ್ನೆಡ್ ದಾವ್ರ ಮೂರ್ತಿ ಕಲಾವಿದರಿಗೂ ಭಾರಿ ನಷ್ಟ ಕುಡ್ಲಾ ಮಣ್ಣಗುಡ್ಡೆ ಗುರ್ಜಿ ಗುಂಡುರಾವ್ ಲೇನ್ ಕೈತಲು ಸೇರಾ ಸ್ಟೈಲ್ ಗ್ಯಾಲರಿ ಉದಿಪನ ಕುಡ್ಲಡಿ ಇತ್ತದ ಗುಣಮಟ್ಟದ ಸುತ್ತಲಿನ್ನು ಸೇರಾ ಒದಗಾವನವು ಪೆರ್ಮೆದ ಸಂಗತಿ ವೇದವ್ಯಾಸ್ ಕಾಮತ್ ವಾರ್ತೆದ ವಿವರ ಬಾಲಿವುಡ್ ನಟೆ ಸೋನು ಸೂದ್ ಫೌಂಡೇಶನ್ ಉಳ್ಳಾಲ ಪ್ರದೇಶಗೂ ಕೊಡುಗೆ ಕೊರ್ನ ಆಮ್ಲಜನಕ ಘಟಕದ ಯಂತ್ರನು ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರಡು ಗುರುವಾರ ಎತ್ಕೊಂಡಿರ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಉಳ್ಳಾಲ ನಗರಸಭೆ ಗುರ್ಕಾರ್ದಿ ಚಿತ್ರ ಚಂದ್ರಕಾಂತ್ ಸೋನು ಸೂದ್ ಫೌಂಡೇಶನ್ ದಕ್ಕಲು ಒಟ್ಟಿಗಿತ್ತಿರ ಬಾಲಿವುಡ್ ನಟಿ ಸೋನು ಸೂದ್ ಉಳ್ಳಾಲ ಪ್ರದೇಶಗೂ ಕೊಡುಗೆ ಕೊರ್ನ ಆಮ್ಲಜನಕ ಘಟಕದ ಯಂತ್ರ ಗುರುವಾರ ಉಳ್ಳಾಲಗು ಬನ್ನಗ ಅವಿನ ಸಂಭ್ರಮಡಿ ಎತ್ಕೊಂಡಿರ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿ ರಾಜೇಂದ್ರ ಈ ಪೊರ್ತುಡು ಪಾತಿರ್ದು ಸೋನು ಸೂದ್ ಫೌಂಡೇಶನ್ ಜಿಲ್ಲೆಗೆ ಕೊರ್ನ ಸುರುತ್ತ ಯೋಜನೆ ಇಡ್ದು ಜನಕ್ಲಿಗೂ ಅನುಕೂಲ ಆತಂಡು ಉಳ್ಳಾಲಗು ನನ್ನ ಪಿದ ಹಿಡ್ದು ಆಮ್ಲಜನಕ ತರ್ಪುಡಾವ್ನ ಕೆಲಸ ಇಜ್ಜಿ ಮುಲ್ಪ ಮುಪ್ಪ ನಲ್ಪ ಸಿಲಿಂಡರ್ ಉತ್ಪತ್ತಿ ಆಯ್ರೆ ಉಂಟು ದಾರ್ಪಂಡಿರು ಸೋನು ಸೂದ್ ಫೌಂಡೇಶನ್ ಬೊಕ್ಕ ಜಿಲ್ಲಾಡಳಿತ ಶೇಕಡಾ 75-25ನೇ ತಂಚ ಅನುದಾನ ಗಳಿಸಿದ ಘಟಕ ತಾಪನೆ ಆಪುಂಡು ಫೌಂಡೇಶನ್ 45 ಲಕ್ಷ ರೂಪಾಯಿ ಬೊಕ್ಕ ಜಿಲ್ಲಾಡಳಿತ 13.88 ಲಕ್ಷ ರೂಪಾಯಿ ಘಟಕಗೂ ಪಾಡ್ದಂಡು ಜನಕ್ಲಿಗ್ ಜೀವವಾಯಿ ಕೊರ್ಪುನವು ಪುಣ್ಯದ ಕೆಲಸ ಜಿಲ್ಲಾಡಳಿತ ವತಿರಿದ ಆರೋಗ್ಯ ಇಲಾಖೆ ಘಟಕ ಕಟ್ಟುಂಡು ಜಿಲ್ಲಾಡಳಿತ ವತಿರಿದು ಸೋನು ಸೂದ್ ಫೌಂಡೇಶನ್ಗೆ ಸುಲ್ಮೆ ಸಂದಾವ ಅಂದು ಡಾಕ್ಟರ್ ರಾಜೇಂದ್ರ ಪಂಡೆರು ಫೌಂಡೇಶನ್ ಸದಸ್ಯರು ಪ್ರಸಾದ್ ಉಳ್ಳಾಲ ಪುರಸಭೆ ಗುರ್ಕಾರ್ದಿ ಚಿತ್ರ ಚಂದ್ರಕಾಂತ್ ಒತ್ತು ಗುರ್ಕಾರಿ ಅಯೂಬ್ ಮಂಚಿಲ ಕಮಿಷನರ್ ರಾಯಪ್ಪ ಆರೋಗ್ಯಾಧಿಕಾರಿ ರವಿಕೃಷ್ಣ ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತಾಧಿಕಾರಿ ವೈದ್ಯಾಧಿಕಾರಿ ಡಾಕ್ಟರ್ ವಿದ್ಯಾಸಾಗರ್ ಡಾಕ್ಟರ್ ಪ್ರಶಾಂತ್ ಸಲಹಾ ಸಮಿತಿ ಗುರ್ಕಾರ್ಯರು ಮುಸ್ತಫಾ ಅಬ್ದುಲ್ಲಾ ಈಶ್ವರ ಉಳ್ಳಾಲ ಇಂಚ ನಾಯಕಿಯರು ಪಾಲ್ದಿತ್ತೊಂಡಿರು We have received you the plant, okay? Entire district administration, Dakshin Kannada is thankful to you, okay? Anyhow, this is our 16th plant. You helped us a lot to get this plant. I'm really grateful to you. And all the Ullala people are here. They are celebrating the arrival of this plant. Thank you. Thanks a lot. Thank you so much, sir. Thank you, sir. Thank you. Thank you. Thank you. Thank you. Thank God bless you with all the... ಥ್ಯಾಂಕ್ ಯು ಜಿಲ್ಲಾಡಳಿತದ ವತಿಯಿಂದ ಎಲ್ಲ ಜನಪ್ರತಿನಿಧಿಗಳ ಪರವಾಗಿ ನಾನು ಸೋನು ಸೂದ್ ಫೌಂಡೇಶನ್ ಅವರಿಗೆ ಧನ್ಯವಾದಗಳನ್ನ ನಾನು ಹೇಳ್ತೀನಿ ಇದೊಂದು ಏನು ಒಂದು ಜೀವ ವಾಯು ಏನಿದೆ ಅದನ್ನು ಕೊಡುವಂಥ ಪುಣ್ಯದ ಕೆಲಸ ನಾವು ಬೇರೆ ಟೈಮ್ ಒಳಗಡೆ ಈಗ ಇಲ್ಲಿ ನಾವೇನು ಪೇಷಂಟ್ಸ್ಗಳನ್ನ ಅಡ್ಮಿಟ್ ಮಾಡಿದಾಗ ಸಿಲಿಂಡರ್ಸ್ಗಳನ್ನು ನಾವು ಹೊರಗಡೆಯಿಂದ ನಾವು ಸಪ್ಲೈ ಮಾಡಬೇಕಿತ್ತು ಅದು ಇನ್ಮೇಲೆ 93-95% ಆಕ್ಸಿಜನ್ ಪ್ಯೂರಿಟಿ ಒಳಗಡೆ ಇಲ್ಲೇ ನಾವು ಪ್ರೊಡಕ್ಷನ್ ಮಾಡೋದಕ್ಕೆ ನಮಗೆ ಅವಕಾಶ ಇದೆ ನಿಯರ್ಲಿ 30-40 ಸಿಲಿಂಡರ್ಗಳ ಒಂದು ಕೆಪಾಸಿಟಿಯನ್ನು ಇಲ್ಲೇ ನಾವು ಇದು ಮಾಡೋದಕ್ಕೂ ಕೂಡ ಅವಕಾಶ ಇದೆ ಇದನ್ನು ನಾವು ಜಿಲ್ಲಾಡಳಿತದಿಂದ ಒಳ್ಳೆಯ ಇದನ್ನು ಮಾಡ್ಕೋತೀವಿ ಆರೋಗ್ಯ ಇಲಾಖೆಯು ಕೂಡ ಅದನ್ನು ಮೇಂಟೈನ್ ಮಾಡೋದ್ರೊಳಗಡೆ ಇದನ್ನು ಮಾಡ್ತಾರೆ ಒಡಿಪುದ ಕೂಸಮ್ಮ ಶಂಭು ಶೆಟ್ಟಿ ನೆಂಪುದ ಹಾಜಿ ಅಬ್ದುಲ್ಲಾ ಅಪ್ಪೆ ಬೊಕ್ಕ ಜೋಕ್ಲಿನ ಆಸ್ಪತ್ರೆ ಬೇಲೆ ದಕ್ಲಿಗೂ ಬಾಕಿ ದಿನ ಸಂಬಳ ಕೊರಿಯರೆ ಸರ್ಕಾರ ಬಿಡುಗಡೆ ಮಲ್ತದಿನ ಪಣವನ್ನು ಗಳಸುಡುವುದು ಒತ್ತಾಯ ಮಲ್ತದು ಬೇಲೆ ದಕ್ಕಲು ಪ್ರತಿಭಟನೆ ನಡಪಾಯರು ಶಾಸಕರು ರಘುಪತಿ ಭಟ್ ಜಿಲ್ಲಾ ಸರ್ಜನ್ ಜಿಲ್ಲಾ ಆರೋಗ್ಯಾಧಿಕಾರಿ ಆಸ್ಪತ್ರೆಗೆ ಭೇಟಿ ಕೊಡ್ದಿತ್ತಿರು ಒಡಿಪುದ ಕೂಸಮ್ಮ ಶಂಭು ಶೆಟ್ಟಿ ನೆಂಪುದ ಹಾಜಿ ಅಬ್ದುಲ್ಲಾ ಅಪ್ಪೆ ಬೊಕ್ಕ ಜೋಕ್ಲಿನ ಆಸ್ಪತ್ರೆ ಬೇಲೆ ದಕ್ಕಲು ಸರ್ಕಾರ ಬಿಡುಗಡೆ ಮಲ್ತಿನ ಪಣವನ್ನು ಸಂಬಳಗೂ ಗಳಸುಡುಂದು ಒತ್ತಾಯ ಮಲ್ತದು ಪ್ರತಿಭಟನೆ ನಡಪಾಯರು ಬಾಕಿ ಉಪ್ಪಿನ ಸಂಬಳ ಕೊರಿಯರೆಗಾದು ಸುವರ್ಣ ಆರೋಗ್ಯ ಟ್ರಸ್ಟ್ ಹಿಡಿದು 5 ಲಕ್ಷ ರೂಪಾಯಿ ಬಿಡುಗಡೆ ಮಲ್ತದಿತ್ತದು ಇಂದೇನು ಮಾತ ಸಂಬಳ ಕೊರಿಯರೆ ಗಳಸದ ಜೆರಂದು ದೂರ್ದು ಬೇಲೆ ದಕ್ಕಲು ಆಸ್ಪತ್ರೆ ಸ್ಟ್ರೈಕ್ ಮಲ್ತಿರು ಮಾಹಿತಿ ತೆರೆದು ಆಸ್ಪತ್ರೆಗೆ ಬತ್ತಿನ ಶಾಸಕರು ಕೆ ರಘುಪತಿ ಭಟ್ ಜಿಲ್ಲಾ ಸರ್ಜನ್ ಡಾಕ್ಟರ್ ಮಸೂದನ್ ನಾಯಕ್ ಜಿಲ್ಲಾ ಆರೋಗ್ಯ ಬುಕ್ಕ ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ನಾಗಭೂಷಣ ಉಡುಪ ಮಾಹಿತಿ ತೊಂಡೆರು ಮೂಜುಗಂಟೆ ಕಾತಂಡಲ ಆಸ್ಪತ್ರೆ ಆಡಳಿತ ಮಂಡಳಿ ದಕ್ಕಲು ಬರಂದಿ ನೀಡಿದವರ ಶಾಸಕರು ಏವ್ರತೋ ಜಾಯರು
ಜಿಲ್ಲಾಧಿಕಾರಿ ಲಿಡ ಶಾಸಕಿಯರು ಫೋನ್ ಉಡುಪ ತಿರಿಯರು ಎಲ್ಲೇ ಸಭೆ ನಡಪಾದು ಚರ್ಚೆ ಮಲ್ಪು ಎಂದು ಡಿಸಿ ನಂಬಿಕೆ ಕೊರಿಯರು. ಇಡೀ ಸಂಬಳ ಕೊರಂದೇ ಕೆಲಸಕ್ಕೆ ಹಾಜರಾಪುಜ ಸ್ಟ್ರೈಕ್ ದುಂಬರಿಪು ಅಂದು ಬೇಲೆದಕ್ಕಲು ಹಠಪತ್ತಿದೆರು. ಪೇಷಂಟ್ಸ್ಗೆ ಮೆಡಿಕಲ್ ಕ್ಲಿನಿಕ್ ಸಹ ಇದೆ, ಮೆಡಿಕಲ್ ಡೈರೆಕ್ಟರ್ ಇದ್ದಾರೆ. ಎಲ್ಲಿದ್ದಾರೆ ಮೆಡಿಕಲ್ ಡೈರೆಕ್ಟರ್? ಕಳಿಸಿ ಅವರನ್ನು, ಮೆಡಿಕಲ್ ಡೈರೆಕ್ಟರ್ ಕಳಿಸಿ. ಸ್ಯಾಲ್ರಿ ಹಾಕಿಲ್ಲ ಅಂದ್ರೆ ನಮಗೆ ಮೊನ್ನೆ ಮೀಟಿಂಗ್ ಆಗಿತ್ತು, ಅದನ್ನು ಹೇಳಿದ್ರು ಸ್ಟಾಫ್ನವರದ್ದು ಕೆಳಗಿನ ಮೇಲೆ ಒಂದು ವಾರ ತಿಂಗಳು, ಅದಕ್ಕಿಂತ ಮುಂಚೆ ನಾವು ಸ್ಟ್ರೈಕ್ ಮಾಡ್ತೇವೆ ಅಂತ ಕೊಟ್ಟಿದ್ವಿ. ಅದರಲ್ಲಿ ಹೇಳಿದಂತೆ ಎಮ್ ಎಲ್ ಎ ಸರ್ ಹೇಳಿದ್ದು ಒಂದು ವಾರ ತಿಂಗಳದ್ದು ಸ್ಯಾಲ್ರಿ ಮಾಡ್ತೇವೆ ಅಂತ. ಮತ್ತೆ ಶನಿವಾರ ಮೊನ್ನೆ ಚೆಕ್ ನಮ್ಮ ಎದುರಲ್ಲಿ ಕೊಟ್ಟು ಆವಾಗ ಅವರಿಗೆ ಫೋನ್ ಮಾಡಿ ಹೇಳಿದ್ವಿ ಒಂದು ವಾರ ತಿಂಗಳದ್ದು ಅವ್ರದ್ದು ಮಾಡಿ ಸ್ಯಾಲ್ರಿ ಅಂತ ಹೇಳಿದ್ವಿ. ಅದು ನಮಗೆ ಇವತ್ತಿಗೆ ಬಿದ್ದದ್ದು ಖಾಲಿ ಮೇ ಅದು 60% ಇದ್ದ, ಮತ್ತೆ ಸ್ಯಾಲ್ರಿ ಬೀಳಿದ್ದ. ಅದು ಎಲ್ಲರಿಗೂ ಕೂಡ ಬೇಜಾರಾಗಿದೆ. ಈಗ ಅದಕ್ಕೆ ನಾವು ಇನ್ಫಾರ್ಮ್ ಮಾಡಿದ್ದೇವೆ ಅಂದರೆ ಯಾರು ಕೂಡ ಸ್ಯಾಲ್ರಿ ಬೀಳೋ ತನಕ ನಾವು ಹೋಗೋದಿಲ್ಲ. ಅಂದರೆ ಪೇಷಂಟ್ ಅವರಿಗೆ ತೊಂದರೆ ಮಾಡೋದಿಲ್ಲ, ಪೇಷಂಟ್ ಅವರು ಅಲ್ಲಿಗೆ ಆಗ್ತಿರ್ತದೆ. ನಾವಿಲ್ಲಿ ಇದು ಸಂಬಳ ಬೀಳೋ ತನಕ ತೀಳುದಿಲ್ಲ ಅಂತ ಇದು ಮಾಡಿದ್ದೆ. ಒಂದೂವರೆ ವರ್ಷ 2019 ಸ್ಟಾರ್ಟ್ ಆಗಿದೆ ಪ್ರಾಬ್ಲಮ್. ಸೊ ಮಂತ್ಲಿ ಬೀಳುದು, ಅದು ಸ್ಕಿಪ್ ಆಗಿ 2 ಮಂತ್ 2 ಮಂತ್. ಬಟ್ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದೇವೆ ಸರ್. ಪ್ರಾಬ್ಲಮ್ ಉಂಟು, ಅವರದ್ದು ಫೈನಾನ್ಸ್ ಪ್ರಾಬ್ಲಮ್ ಉಂಟು, ಸೊ ಹೀಗೆ ಉಂಟು ಹೀಗೆ ಹೇಳೋದಕ್ಕೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದೆ. ಬಟ್ ಇದು 3 ಮಂತ್ 4 ಮಂತ್ ಇದು ಬೀಳಿಲು ಹೇಳಿದ್ರೆ ನಮಗೆ ಕೂಡ ನಮ್ದೇ ಕಮಿಟ್ಮೆಂಟ್. ಎಕ್ಸಾಕ್ಟ್ 4 ತಿಂಗಳದ್ದು ಬಾಕಿ. ಹೌದು, ದೊಡ್ಡ ಹಾಸ್ಪಿಟಲ್ ಜವಾಬ್ದಾರಿ ಸ್ಥಾನ. ಒಬ್ರು ಬಂದು ಇಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಕೇಳೋರಿಲ್ಲ. ಮೆಡಿಕಲ್ ಸೂಪರಿಂಟೆಂಡ್ ಬನ್ನಿ ಅಂದ್ರೆ ಬರ್ಲಿಕ್ಕೆ ತಯಾರಿಲ್ಲ. ಮ್ಯಾನೇಜ್ಮೆಂಟ್ ಅವ್ರು ಯಾರಿಲ್ಲ. ಕಡೆಗೆ ಈಗ ನಾಳೆ DC ಅವರು 10:30 12 ಗಂಟೆಗೆ ಅವರನ್ನು ಕರೆದು ಸಭೆಯನ್ನು ಮಾಡಿ ಈಗ 50 ಲಕ್ಷ ಆದದ್ದರಲ್ಲಿ ಒಮ್ಮೆ ಅವರಿಗೆ ಕೊಡಿಸುವಂಥದ್ರ ಬಗ್ಗೆ ಸಭೆಯನ್ನು ಮಾಡ್ತಾ ಇದ್ದಾರೆ. ಅಂತೂ ನನ್ನ ಆಗ್ರಹ ಇದು ಇನ್ನು ಇವರ ಹತ್ರ ಸಾಧ್ಯವೇ ಇಲ್ಲ. ಸರ್ಕಾರ ತಕ್ಷಣ ಇದಕ್ಕೆ ಅಲ್ಲ, ಅವರು ನಿರ್ಧಾರ ಮಾಡಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಆರೋಗ್ಯ ಸಚಿವರು ಮಾಡಿದ್ದಾರೆ. ಆದರೆ ಒಂದು ವ್ಯವಸ್ಥೆ ಆದದ್ದರಿಂದ ಸ್ವಲ್ಪ ಕಷ್ಟ ಆಗ್ತದೆ. ತಕ್ಷಣ ಮಧ್ಯಪ್ರವೇಶ ಹಾಕಿಸಿ ಇವರಿಗೆ ಇವರ ಬಾಕಿ ಇದ್ದಂಥ ಸಂಬಳ ಮತ್ತು ಮುಂದೆ ನಡೆಸೋದ್ರ ಬಗ್ಗೆ ಕ್ರಮ ಆಗಬೇಕು ಅಂತ ನಾನು ಮಾಡ್ತೇನೆ. ಆದರೆ ನಾವು ಕೊಟ್ಟಂಥ 50 ಲಕ್ಷದಲ್ಲಿಯೂ ಸಂಬಳ ಕೊಟ್ಟಿಲ್ಲ ಅಂತ ಹೇಳುವಂಥದ್ದು ತುಂಬ ಬೇಸರದ ವಿಷಯ. ಈ ಪಾಪ 10,000 12,000 ಸಂಬಳ ಇರುವವರಿಗೆ ಸಂಬಳ ಕೊಡಬೇಕು ಅಂತ ತುಂಬ ಬೇಸರದ ವಿಷಯ. ಶ್ರಾವಣ ತಿಂಗಳದ 2ನೇ ಶುಕ್ರವಾರ ನಡಪವನ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಶುಕ್ರವಾರ ನಡೆತಂಡು. ಈ ಸರ್ತಿ ಕೊರೋನಾ ಸೀಕರದವರ ಸರ್ಕಾರದ ಮಾರ್ಗಸೂಚಿ ಪುನೀಡಿದವರ ತಕ್ಕ ಮಟ್ಟದ ಪೂಜೆ ನಡೆತಂಡು. ಶುಕ್ರವಾರ ಶ್ರೀ ವರಮಹಾಲಕ್ಷ್ಮಿ ವೃತ್ತ ಪೂಜೆದ ದಿನ ಆದಿತ್ತಂಡು. ಚಾಂದ್ರಮಾನ ಕಟ್ಟದಂಚ ವರ್ಷಲ ಶ್ರಾವಣ ತಿಂಗಳು 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಕರಿಪುವೆರು. ತುಳುನಾಡಿಡು ವರಮಹಾಲಕ್ಷ್ಮಿ ಪೂಜೆನು ಪರ್ಬಾದ್ ಕರಿಪುಜೆರು. ಅಂಡ ಉತ್ತರ ಕರ್ನಾಟಕದೋರ್ಮಿಡು ದಿನ ಪರ್ಬಾದ್ ಆಚರಣೆ ಮಲ್ಪುವೆರು. ತುಳುನಾಡಿಡು ಕರಿನ ಪಾಕ ವರ್ಷಲಿಟ್ಟು ಸಂಘ ಸಂಸ್ಥೆಲು ದಿನ ಆಚರಣೆ ಮಲ್ತೊಂದು ಬೈದ. ಕಲ್ಜಗಡು ಶ್ರೇಷ್ಠವಾಯಿನ ಪೂಜೆವು ಒಂದು ಪಾರ್ವತಿ ಪರಮೇಶ್ವರ ದೇವೆರಡಾಕೆನ್ನಗ ಆರು ಶ್ರಾವಣ ತಿಂಗಳು ಪೊಂಜುನಕಲು ಒಟ್ಟು ಸೇರಿದು ಮಲ್ಪುನ ಶ್ರೀ ವರಮಹಾಲಕ್ಷ್ಮಿ ವೃತ್ತ ಪೂಜೆ ಶ್ರೇಷ್ಠ ಅಂದ್ ಪಂಡಿರ್ಗೆ. ಈ ಪೂಜೆ ಮಲ್ತದು ಪೊಂಜುನಕಲು ಮುತ್ತೈದೆ ಭಾಗ್ಯ ಅಂಚನೆ ಆರೋಗ್ಯ ಭಾಗ್ಯ ನಟ್ಟುನ್ವೇರು. ಕುಡ್ಲಾ ಮಣ್ಣಗುಡ್ಡೆದ ಗುರ್ಜಿದ ಗುಂಡೂರಾವ್ ಲೇನ್ ಕೈತಲು ಶುಕ್ರವಾರ ಸದ್ಗುರು ಎಂಟರ್ಪ್ರೈಸಸ್ ತಾನಿಲೆಟ್ ಸೇರಾ ಸ್ಟೈಲ್ ಗ್ಯಾಲರಿ ಉದಿಪನಾಡ್. ಶಾಸಕಿರು ವೇದವ್ಯಾಸ್ ಕಾಮ ಸೇರಾ ಸ್ಟೈಲ್ ಗ್ಯಾಲರಿ ಉದಿಪನ ಮಲ್ತಿರು. ಮೇಯರ್ ಪ್ರೇಮಾನಂದ ಶೆಟ್ಟಿ ಪಾಲ್ದೆ ತೊಂಡಿರು. ಕುಡ್ಲದ ಮಣ್ಣಗುಡ್ಡೆ ಗುರ್ಜಿದ ಗುಂಡೂರಾವ್ ಲೇನ್ ಕೈತಲು ಸದ್ಗುರು ಎಂಟರ್ಪ್ರೈಸಸ್ ನಿಲೆಟ್ಟು ಸೇರಾ ಸ್ಟೈಲ್ ಗ್ಯಾಲರಿ ಉದಿಪನಗೂ ಶುಕ್ರವಾರ ಅಟ್ಟಣೆ ಆದಿತ್ತಂಡ. ಶಾಸಕಿರು ವೇದವ್ಯಾಸ್ ಕಾಮ ಸೇರಾ ಸ್ಟೈಲ್ ಗ್ಯಾಲರಿ ಉದಿಪನ ಮಲ್ತಿರು.
ಶಾಸಕರು ಪಾತಿರ್ದು ಕುಡ್ಲಡ್ ಸೇರಾ ಕಂಪನಿಲೆನ ಸುತ್ತುಲಿನ ದೆತೊನ್ನಾಂಡ ದೂರದ ಬೆಂಗಳೂರು ಅತ್ತಂಡ ಬೇತೆ ನಗರಗು ಪೋವಡಿತ್ತಂಡ ಅಂಡ ಕುಡ್ಲಡೆ ಇತ್ತದ ಮಟ್ಟದ ಸುತ್ತುಲಿನ ಈ ಸಂಸ್ಥೆ ಒದಗಾವನವು ಕುಶಿತ ಸಂಗತಿಯಿಂದ ಪಂಡಿರೋ ಇದರಲ್ಲಿ ಕೂಡ ಸೇರ ಕಂಪನಿಯ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಬಹಳ ಒಳ್ಳೆಯ ರೀತಿಯ ಗ್ಯಾರಂಟೆಡ್ ಪ್ರಾಡಕ್ಟ್ ಮಾತ್ರ ಅಲ್ಲದೆ ಜನರಿಗೆ ಇವತ್ತಿನ ಕಾಲದ ವಿನೂತನ ಶೈಲಿಯನ್ನು ಹೊಂದಿದಂತ ಈ ಪ್ರಾಡಕ್ಟ್ ಜನರು ಮೆಚ್ಚಿಕೊಳ್ಳುವಂತ ರೀತಿಯಲ್ಲಿದೆ. ಹಾಗಾಗಿ ಇದನ್ನ ಮಂಗಳೂರಿನ ಜನತೆ ಸಹಕಾರವನ್ನು ಪಡೆದುಕೊಳ್ಳಬೇಕು. ಈ ಉದ್ದಿಮೆಯನ್ನು ಪ್ರಾರಂಭಿಸಿದಂಥವರಿಗೆ ಮಂಗಳೂರಿನ ಜನತೆಗೆ ಕೊಡುವಂತ ಎಲ್ಲ ಅವಕಾಶಗಳನ್ನು ತೆಗೆದುಕೊಂಡು ಈ ಮಂಗಳೂರಿನ ಜನರು ಕೂಡ ಸಹಕಾರವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಡೆ ಸಂಸ್ಥೆ ಇರಬಹುದು, ಇಲ್ಲ ಇಂಡಿವಿಜುವಲ್ ಮನೆಗಳು ಕಟ್ಟುವಂತಹ ವ್ಯಕ್ತಿಗಳು ಕೂಡ ಈ ಸರ ಕಂಪನಿಯ ಉತ್ಪಾದನೆಯಾದಂತಹ ಯೋಗೇಶ್ ಕಾಮತ್ ಸದ್ಗುರು ಎಂಟರ್ಪ್ರೈಸ್ಗಳಿಂದ ಮಾಡಿಕೊಡುವಂತಹ ಎಲ್ಲ ಪ್ರಾಡಕ್ಟ್ ಅನ್ನು ಅವರು ಉಪಯೋಗಿಸಿಕೊಳ್ಳುವಂತ ರೀತಿಯಲ್ಲಿ ಆಗಲಿ ಅಂತ ಹೇಳುವಂತ ಪ್ರಾರ್ಥನೆಯನ್ನು ಮಾಡ್ತೇನೆ. ಮೇಯರ್ ಪ್ರೇಮಾನಂದ ಶೆಟ್ಟಿ ಪಾತ್ರದ ಬೆಂಗಳೂರು ಉಡಿದು ಬುಕ್ಕ ಕುಡ್ಲ ರಭಸುಡು ಬುಳೆ ಒಂದು ನಗರ ಆದುಂಡು. ನಗರ ಯೋಜನೆಗೆ ಸರಿಯಾದ ಬುಳೆನಗ ಐಕ ಸರಿಯಾದ ಮಾತ ಒದಗಾಯರೆ ಪಾಲಿಕೆ ತಯಾರಾದುಂಡು ಪಂಡಿರೋ. ಹೊಸ ಸೌಲಭ್ಯವನ್ನು ಕೊಡುವ ನಿಟ್ಟಿನಲ್ಲಿ ಇವತ್ತು ಸೆರಾ ಸ್ಯಾನಿಟರಿ ವೇರ್ನ ಒಂದು ಅತ್ಯಾಧುನಿಕ ಬಹಳ ಸುಂದರವಾದಂತಹ ಒಳ್ಳೆ ವಿನ್ಯಾಸದ ಅದು ಕೂಡ ಬಹಳ ವಿಶಾಲವಾದಂತಹ ಈ ಒಂದು ಮಳಿಗೆ ಆರಂಭಿಸುವ ಮೂಲಕ ಗ್ರಾಹಕರಿಗೆ ತನಗೆ ಬೇಕಿರುವಂತಹ ಏನು ಸ್ಯಾನಿಟರಿ ವೇರ್ಗಳನ್ನು ಆಯ್ಕೆ ಮಾಡಲು ಒಂದು ಒಳ್ಳೆಯ ತಾಣವಾಗಿ ಪರಿವರ್ತಿಸಿದೆ ಅಂತ ಹೇಳಲಿಕ್ಕೆ ಸಂತೋಷವಾಗ್ತಾ ಇದೆ. ಖಂಡಿತವಾಗಲೂ ಯೋಗೇಶ್ ಕಾಮತ್ ಅವರ ತನ್ನ ಈ ಮಳಿಗೆಯು ಯಶಸ್ವಿಯಾಗಿ ನಡೀಲಿ. ಇನ್ ಮ್ಯಾಂಗ್ಳೂರ್ ಒನ್ ಥಿಂಗ್ ವಿಚ್ ವಾಸ್ ಮಿಸ್ಸಿಂಗ್ ವಾಸ್ ಅ ಬ್ಯೂಟಿಫುಲ್ ಶೋರೂಮ್ ಫಾರ್ ಸೆರಾ ಅಂಡ್ ಟುಡೇ ಯೋಗೇಶ್ ಹಸ್ ಮೇಡ್ ಇಟ್ ಪಾಸಿಬಲ್. ವೆನ್ ಯು ಲುಕ್ ಅಟ್ ಸೆರಾ ಪ್ರಾಡಕ್ಟ್ಸ್ ಯು ಕ್ಯಾನ್ ಸಿ ದ ಶೈನ್ ಫಿನಿಶ್ ಅಂಡ್ ಆಸ್ ಶಿ ವಾಸ್ ಸೇಯಿಂಗ್ ದಟ್ ಯು ನೋ ವಿ ಹ್ಯಾವ್ ಟು ಗೆಟ್ ಇನ್ ಟು ದ ನ್ಯೂ ವರ್ಟಿಕಲ್ಸ್ ಅಂಡ್ ಆಲ್ ಇಟ್ ಇಸ್ ಹೋಮ್ ಇಸ್ ಅ ಡ್ರೀಮ್ ಆಫ್ ಎವ್ರಿ ಒನ್ ಅಂಡ್ ಇನ್ ಇಂಡಿಯಾ ಬೇಸಿಕಲಿ ಮೆಜಾರಿಟಿ ಆಫ್ ದ ಪೀಪಲ್ ಲುಕ್ ಫಾರ್ ವ್ಯಾಲ್ಯೂ ಫಾರ್ ಮನಿ ಅಂಡ್ ಹಿಯರ್ ಯು ಕ್ಯಾನ್ ಗೆಟ್ ದ ಬೆಸ್ಟ್ ಪ್ರಾಡಕ್ಟ್ ಇಫ್ ಯು ಸೀ ದಿಸ್ ಆರ್ ಆಲ್ ದ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ಸ್ ವಿಚ್ ದೇ ಸೆಲ್ ಎಟ್ 50,000 ಯು ನೋ ಫಾರ್ 30,000, 40,000 ಫಾರ್ ವರ್ಕ್ ವರ್ಕ್ ಸೆಲ್ಸ್ 12,000 ಯು ಗೆಟ್ ದ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ಇಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಇನ್ ದ ಕಂಟ್ರಿ. ನೋಡುವಾಗಲೇ ತುಂಬ ಸಂತೋಷ ಆಗ್ತದೆ. ಮಂಗಳೂರು ಬಹಳಷ್ಟು ಅಭಿವೃದ್ಧಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಇಂಥ ಒಂದು ಮಲ್ಟಿ ನ್ಯಾಷನಲ್ ಸಿರಾ ಅಂತ ಹೇಳಿದ್ರೆ ನಮಗೆ ಮಂಗಳೂರಿಗೆ ಜಾಸ್ತಿ ಗೊತ್ತಿಲ್ಲ, ಇದ್ರೂ ಆಲ್ ಇಂಡಿಯಾ ಲೆವೆಲ್ ಮತ್ತು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ನಮ್ಮ ಕ್ರೆಡೈಗೆ ದೊಡ್ಡ ಸ್ಪಾನ್ಸರ್ಸ್ ಅವರು. ಎಲ್ಲಿ ಪ್ರೋಗ್ರಾಮ್ ಮಾಡೋದಾದರೂ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ಸ್ ಮಾಡುವಾಗ ಸೆರಾ ಫಸ್ಟ್ ನಂಬರಲ್ಲಿ ಸ್ಪಾನ್ಸರ್ಶಿಪ್ ಕೊಡ್ತಾ ಇದೆ, ಜನಗಳೊಟ್ಟಿಗೆ ಸೇರುವಂಥ ಕಂಪನಿ. ಆದ್ದರಿಂದ ಮಂಗಳೂರಲ್ಲಿ ಈ ಒಂದು ಸೆರಾ ಪ್ರಾಡಕ್ಟ್ಗಳು ಖಂಡಿತ ಮಾರಾಟ ಆಗ್ತದೆ. ನಾವು ಕೂಡ ಕಟ್ಟಡ ನಿರ್ಮಾಪಕರು ಖಂಡಿತ ಸಹಕಾರ ಮಾಡ್ತೇವೆ. ಸೇರಾದ ಸೇಲ್ಸ್ ಪ್ರೆಸಿಡೆಂಟ್ ಅಬ್ಬೆ ವಿ ರಾಡ್ರಿಗಸ್, ಕಾರ್ಪೊರೇಷನ್ ಬ್ಯಾಂಕ್ ಮಾಜಿ ಜನರಲ್ ಮ್ಯಾನೇಜರ್ ಲಕ್ಷ್ಮಣ್ ಶೆಣೈ, ಕ್ರೆಡೈ ಕುಡ್ಲಾ ಗುರ್ಕಾರ್ಯರ ಪುಷ್ಪರಾಜ್ ಜೈನ್, ಸದ್ಗುರು ಎಂಟರ್ಪ್ರೈಸಸ್ ಮ್ಯಾನೇಜಿಂಗ್ ಪಾರ್ಟ್ನರ್ ರಾಧಾಕೃಷ್ಣ ಕಾಮತ್, ಯೋಗೀಶ್ ಕಾಮತ್, ಅಜಯ್ ಕುಮಾರ್ ದಾಸ್ ಸಂಸ್ಥೆದ ಯಜಮಾನಿಯರ್ನ ಇಲ್ಲಲ್ ದಕ್ಕಲು ಬಂಧುಲು ದೋಸ್ತಿಲು ಪಾಲ್ದೆ ತೊಂಡಿರೋ. ಉಳ್ಳಾಲದ ಮಾಜಿ ಶಾಸಕರು ಕರೆದು ಪೋಯಿನ ಬಿಎಂ ಇದಿನಬ್ಬಿರ್ನ ಮಗೆ ಉದ್ಯಮಿ ಬಿಎಂ ಭಾಷಾ ಮೇರಿನ ಇಲ್ಲಲ್ದ ಎದುರು ಅಕ್ರಮ ಕೂಟ ಸೇರಿದು ಇಲ್ಲಡೆ ಪೊಗ್ಗೆರೆ ಪ್ರಯತ್ನ ಮಲ್ತಿನ ವಿಶ್ವ ಹಿಂದೂ ಪರಿಷತ್ ನಾಯಕಿ ಬೊಕ್ಕ ಕೂಟದಕ್ಕೆ ನಮಿತ್ತು ಕಠಿಣ ಕ್ರಮ ದಿತ್ತನೊಡೊಂದು ಉಳ್ಳಾಲ ಮೇಲಂಗಡಿದ ಅಬುಬಕರ್ ಪನ್ಪುನಾರು ಉಳ್ಳಾಲ ಪೊಲೀಸ್ ಸ್ಟೇಷನ್ಗೂ ದೂರು ಕೋರ್ದು ಒತ್ತಾಯ ಮಲ್ದಿರೋ. ಉಳ್ಳಾಲದ ಮಾಜಿ ಶಾಸಕರು ಕವಿ ಸಾಹಿತಿ ಕರೆದು ಪೋಯಿನ ಬಿಎಂ ಇದಿನಬ್ಬಿರ್ನ ಮಗೆ ಉದ್ಯಮಿ ಬಿಎಂ ಭಾಷಾ ಮೆರ್ನ ಇಲ್ಲದ ಎದುರು ಅಕ್ರಮ ಕೂಟ ಸೇರೊಂದಿತ್ತಿನಿ ಮಾತ್ರ ಅತ್ತು ಆ ಇಲ್ಲಡೆ ಅಕ್ರಮ ಪೊಗ್ಗೆರೆ ಪ್ರಯತ್ನ ಮಲ್ತಿನೇಕ ಸಂಬಂಧ ವಿಶ್ವ ಹಿಂದೂ ಪರಿಷತ್ ನಾಯಕಿ ಶರಣ್ ಪಂಪೋಯಲ್ ಬುಕ್ಕ ಬಾಕಿ ದಕ್ಲಿನ ಮಿತ್ತು ಸರಿಯಾಯಿನ ಕ್ರಮ ದಿತ್ತನುಡುದು ಒತ್ತಾಯ ಮಲ್ತದು ಉಳ್ಳಾಲ ಮೇಲಂಗಡಿದ ಅಬುಬಕರ್ ಪಂಪನಾರು ಉಳ್ಳಾಲ ಪೊಲೀಸ್ ಸ್ಟೇಷನ್ಗೂ ದೂರು ಕೊರ್ತೇರೋ. ಶರಣ್ ಪಂಪೆಲ್ ದುಂಬಾಳ್ತಿದ ಬಜರಂಗ ದಳ ಕಾರ್ಯಕರ್ತರು ಆಗಸ್ಟ್ 11ಕ್ಕೆ ಉದ್ಯಮಿ ಬಿಎಂ ಭಾಷಾ ಮೇರಿನ ಇಲ್ಲಲ್ದ ಎದುರು ಅಕ್ರಮ ಕೂಟ ಸೇರಿದು ಉಂಜಿ ಧರ್ಮಗು ಕುಚ್ಚನೆ ಮಲ್ತದು ಏವ್ರ ಬರ್ಪವನ ಘೋಷಣೆ ಪಾಡ್ದು ಇಲ್ಲಗ ಪೊಗ್ಗೆರೆ ಪ್ರಯತ್ನ ಮಲ್ತದೆರೋ. ಪೊಲೀಸರು ಸರಿಯಾಯಿ ಪೊರ್ತುಗು ಬರ್ಪುಜಿರಂಡ ಉಲಾಯಿ ಪೊಗ್ಗುದು ಬೊಡ್ಚಂದಿನ ಮಲ್ತದ್ವೇರೋ. ಉಳ್ಳಾಲ ಪರಿಸರಡು ಶಾಂತಿ ಕಳಂಕಾಯರೆ ಪ್ರಯತ್ನ ಮಲ್ತಿನ ಪಾಕ ಕ್ರಿಮಿನಲ್ ಕೇಸ್ ಉಪ್ಪುನ ಶರಣ್ ಪಂಪೆಲ್ ಬುಕ್ಕ ಕೂಟದಕ್ಲಿನ ಬಂಧನ ಮಲ್ತದು ಕಠಿಣ ಶಿಕ್ಷೆ ಕೊರಡುಂದು ಉಳ್ಳಾಲ ಪೊಲೀಸ್ ಸ್ಟೇಷನ್ಗೆ ಕೊರ್ನಾ ದೂರುಡು ಅಬುಬಕರ್ ಒತ್ತಾಯ ಮಲ್ದಿರೋ.
ರಾಯಚೂರು ಜಿಲ್ಲೆದ ಮಸ್ಕಿ ತಾಲೂಕುದ ಸಂತೆಕೆಲ್ಲೂರು ಗ್ರಾಮಡು ಮೊಹರಂ ಆಚರಣೆ ಪೊರ್ತುಡು ಕರೆಂಟ್ ಅವಗಡ ಆದು ಈರುವೆರು ತೀರ್ದೆರು ಒರಿಯಗ ಪೆಟ್ಟಾತಂಡು ಜೀವಕಳೆಯ ನಕುಲು 55 ವರ್ಷದ ಹಸನ್ ಸಾಬು ಮುಲ್ಲಾ ಬೊಕ್ಕ 25 ವರ್ಷದ ಹುಲಿಗೆ ಮಾಂದು ಗುರ್ತಮಲ್ತದೆರು ರಾಯಚೂರು ಜಿಲ್ಲೆದ ಮಸ್ಕಿ ತಾಲೂಕುದ ಸಂತೆಕೆಲ್ಲೂರು ಗ್ರಾಮಡು ಮೊಹರಂ ಪರ್ಬ ಆಚರಣೆ ಪೊರ್ತುಡು ಕರೆಂಟ್ ಅವಗಡ ಆದು 55 ವರ್ಷದ ಹಸನ್ ಸಾಬ್ ಮುಲ್ಲಾ ಬೊಕ್ಕ 25 ವರ್ಷದ ಹುಲಿಗೆಮ್ಮ ಇಂಚ ಇರುವೆರು ಜೀವಕಳೆ ಒಂದೆರು ಒರಿಯಗ ಪೆಟ್ಟಾತಂಡು ದೇವಿರನ್ ಪತ್ತಿನ ವ್ಯಕ್ತಿ ಬೊಕ್ಕ ದರ್ಶನಗು ಪೋದಿತ್ತಿನ ಪೊಂಜುವು ಜಾಗಿಡೆ ತೀರ್ದೆರು ಶುಕ್ರವಾರ ಪುಲ್ಯಕಾಂಡೆ ಐನರೇಕ ಈ ಸಂಗತಿ ನಡೆತದಂಡು ಮೊಹರಂ ಕತ್ತಲೆ ರಾತ್ರಿ ಲೆಕ್ಕಡು ಸಂತೆ ಕೆಲ್ಲೂರುಡ್ದು ದಾದನೊಡ್ಡಿಗ ದೇವಿರ್ ಭೇಟಿ ಕೊರ್ಪುನ ಪೊರ್ತುಡು ಕರೆಂಟ್ ಅವಗಡ ಆತಂಡು ಹುಸೇನ್ ಪಾಷಾ ದೇವಿರಿನ ದಾದನೊಡ್ಡಿಗ ಕೊನಗ ಕರೆಂಟ್ ಜಂತಿಗ ತಾಗದಂಡು ಕೋವಿಡ್ ಮಾರ್ಗಸೂಚಿ ಕಾರ್ಯಕ್ರಮ ನಿಷೇಧ ಇತ್ತಂಡಲ ಮೊಹರಂ ಆಚರಣೆ ನಡಪಾದಿರು ಪೆಟ್ಟೈನರಿನ ಲಿಂಗಸಗೂರು ತಾಲೂಕು ಆಸ್ಪತ್ರೆಗೆ ಪಾಡ್ದಿರು ಮಸ್ಕಿ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿರು ಕುಡ್ಲದ ಕದ್ರಿ ಮಾರ್ಗೊಡುಪ್ಪುನ ಅರ್ಥ ಹೊಂಡಾ ಮಾರಾಟದ ಅಂಗಡಿಡು ಅಮೇಜ್ ಹೊಂಡಾ ಹೊಸ ಗಾಡಿ ಲೋಕಾರ್ಪಣೆ ಆತಂಡು ಸಾರಿಗೆ ಪ್ರಾಧಿಕಾರದ ಒತ್ತು ಕಮಿಷನರ್ ರಮೇಶ್ ವರ್ಣೇಕರ್ ಹೊಸ ಕಾರು ಬಿಡುಗಡೆ ಮಲ್ತದು ಗಿರಾಕಿಲೆಗೂ ಕಾರದ ಬೀಗದ ಕೈ ಕೊರಿಯರು ಲೋಕದ ಕಾರ್ ತಯಾರು ಮಲ್ಪುನೆಟ್ಟು ಮಲ್ಲಪುದರ್ ಪಡೀನ ಕಂಪನಿ ಜಪಾನ್ದ ಹೊಂಡಾ ಕಾರ್ಸ್ ಹೊಂಡಾ ಅಮೇಜನ್ ಕುಡ್ಲಡು ಬಿಡುಗಡೆ ಮಲ್ತದಂಡು ಕದ್ರಿ ಮಾರ್ಗೊಡುಪ್ಪುನ ಅರ್ಥ ಹೊಂಡಾ ಮಾರಾಟದ ಅಂಗಡಿಡು ನಡಪಾಯಿನ ಪೊರ್ಲದ ಲೇಸಡು ಸಾರಿಗೆ ಪ್ರಾಧಿಕಾರದ ಒತ್ತು ಕಮಿಷನರ್ ರಮೇಶ್ ವರ್ಣಿಕರ್ ಹೊಸ ಕಾರು ಬಿಡುಗಡೆ ಮಲ್ತದು ಗಿರಾಕಿಲೆಗೂ ಕಾರದ ತರ್ಕೋಲು ಕೈಪಗತೆರು ಅರ್ಥ ಹೊಂಡಾದ ನಿರ್ದೇಶಕರಾಯಿನ ಆರೂರು ವಿದ್ಯಾರಾವ್ ಸಂಜಯ್ ರಾಮಾನುಜಂ ಸರ್ವಿಸ್ ವಿಭಾಗ ಜನರಲ್ ಮ್ಯಾನೇಜರ್ ಗಣೇಶ್ ಪ್ರಸಾದ್ ಮಾರಾಟ ವಿಭಾಗದ ಎಜಿಎಂ ದೀಪಕ್ ಲೇಸಡು ಪಾಲ್ಗೊಂಡಿರು ಹೊಂಡಾ ಅಮೇಜ್ ಹೊಸ ಕಾರಡು ಹೊಸ ವಿನ್ಯಾಸದ ಗ್ರಿಲ್ ಪ್ರೊಜೆಕ್ಟರ್ ಲೆನ್ಸ್ ತ ಒಟ್ಟುಗು ಎಲ್ಇಡಿ ಹೆಡ್ ಲ್ಯಾಂಪ್ ಹೊಸ ಸಿಗ್ನೇಚರ್ ಎಲ್ಇಡಿ ಡಿಎ ಆರುಲು ಬೊಕ್ಕ ಸಿ ಆಕಾರದ ಎಲ್ಇಡಿ ಟೈಲ್ ಲೈಟ್ಲು ಉಂಡು ಪೆಟ್ರೋಲ್ ಬೊಕ್ಕ ಡೀಸೆಲ್ ರಡ್ಡು ನಮೂನೆದ ಕಾರ್ಲ ಒದಕೊಂಡು ಪೆಟ್ರೋಲ್ ಇಂಜಿನ್ ಲೀಟರ್ಗ 18.5 ಕಿಲೋಮೀಟರ್ ಡೀಸೆಲ್ ಗಾಡಿ 1.5 ಲೀಟರ್ ಐಡಿಟಿಇಸಿ ಇಂಜಿನ್ ಹೊಂದುದು ಲೀಟರ್ಗ 24.7 ಕಿಲೋಮೀಟರ್ ಮೈಲೇಜ್ ಕೊರ್ಪುಂಡು We gather together for the birthday of the new Amaze. Cake has been cut. Honda has delivered the new baby. Honda new Amaze. We all enjoyed the new car. Already, as we know, Honda is a multinational, means almost throughout the world famous automobile company. Industry which produces robust chassis, body shell and high technology internal combustion engines and latest very sensitive electronics equipment meshed together and delivering such kind of big new cars and automobiles to this new industry. ಸರ್ ಎಂ ವಿಶ್ವೇಶ್ವರಯ್ಯರ್ನ ಜನ್ಮದಿನದ ಸಲಾದು ಕುಡ್ಲಾ ವಿಶ್ವವಿದ್ಯಾನಿಲಯ ಕರ್ನಾಟಕ ವಿಜ್ಞಾನ ಬೊಕ್ಕ ತಂತ್ರಜ್ಞಾನ ಅಕಾಡೆಮಿ ಕರ್ನಾಟಕ ಸರ್ಕಾರದ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆ ಅಂಚನೆ ಐಟಿ ಬಿಟಿ ವಿಜ್ಞಾನ ಬೊಕ್ಕ ತಂತ್ರಜ್ಞಾನ ಇಲಾಖೆದ ಒಟ್ಟು ಸೇರಿಗೆಡು ದೇಶಿ ವಿಜ್ಞಾನ ಆಂದೋಲನ ಕರ್ನಾಟಕ ಸಂಸ್ಥೆ 14ನೇ ಕನ್ನಡ ವಿಜ್ಞಾನ ಸಮ್ಮೇಳನ ಅಟ್ಟಣೆ ಮಲ್ದಂಡು ಸೆಪ್ಟೆಂಬರ್ 15ರಿಂದ ಸೆಪ್ಟೆಂಬರ್ 17 ಮುಟ ಈ ಸಮ್ಮೇಳನ ನಡಪುಂಡು ಸೆಪ್ಟೆಂಬರ್ 15 ಬೊಕ್ಕ ಸೆಪ್ಟೆಂಬರ್ 17 ಮುಟ ಸರ್ ಎಂ ವಿಶ್ವೇಶ್ವರಯ್ಯ ಜನ್ಮದಿನಾಚರಣೆ ದಸಲಾದ ಕುಡ್ಲಾ ವಿಶ್ವವಿದ್ಯಾನಿಲಯ ಕರ್ನಾಟಕ ವಿಜ್ಞಾನ ಬೊಕ್ಕ ತಂತ್ರಜ್ಞಾನ ಅಕಾಡೆಮಿ ಕರ್ನಾಟಕ ಸರ್ಕಾರ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆ ಅಂಚನೆ ಐಟಿಬಿಟಿ ವಿಜ್ಞಾನ ಬೊಕ್ಕ ತಂತ್ರಜ್ಞಾನ ಇಲಾಖೆದ ನಿರೆಲಡು ದೇಶಿ ವಿಜ್ಞಾನ ಆಂದೋಲನ ಕರ್ನಾಟಕ ಸಂಸ್ಥೆ ಆಯೋಜನೆ ಮಲ್ತಿನ 14ನೇ ಕನ್ನಡ ವಿಜ್ಞಾನ ಸಮ್ಮೇಳನ ನಡೆಪರುಂಡು ಪಂಡದು ಸ್ವದೇಶಿ ವಿಜ್ಞಾನ ಆಂದೋಲನ ಕರ್ನಾಟಕದ ರಾಜ್ಯ ಗುರುಕರೆಯರು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಪಂಡಿರು ಈ ಸಂದರ್ಭದಲ್ಲಿ ಮೂರು ಪ್ರಶಸ್ತಿಗಳನ್ನು ಕೊಡ್ತೇನೆ. ಒಂದು ಡಾಕ್ಟರ್ ಎಂ ವಿಶ್ವೇಶ್ವರಯ್ಯ ವಿಜ್ಞಾನ ಪುರಸ್ಕಾರ. ಇದು ಈ ವರ್ಷ ಕನ್ನಡ ನಾಡಿನಿಂದ ವಿಜ್ಞಾನಕ್ಕಾಗಿ ಕೊಡುಗೆ ಕೊಟ್ಟಂಥ ವಿಶೇಷ ವ್ಯಕ್ತಿಗಳನ್ನು ಗುರುತಿಸಿ ಕೊಡ್ತಿರುವಂಥದ್ದು. ಎರಡನೇದು ಭಾರತ ರತ್ನ ಭೀಮಸೇನ್ ಜೋಶಿ ಅವರು ಸಾಂಸ್ಕೃತಿಕ ವಿಜ್ಞಾನ ಪುರಸ್ಕಾರ. ಇದು ವಿಜ್ಞಾನ ಅಂತ ಕರೆಸ್ಕೊಳ್ಳಿ ಇರುವಂಥ ಕ್ಷೇತ್ರ ಅಂತ ಹೇಳಿದ್ರೆ ಉದಾಹರಣೆಗೆ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದೆ ಗಂಗೂಬಾಯಿ ಹಂಗೆ ಅವರಿಗೆ ಕೊಟ್ಟಿದ್ದೀವಿ.
ಅಂತರ ಅಂತಹ ಸಾಧನೆ ಮಾಡಿದವರಿಗೆ ಒಂದು ಪುರಸ್ಕಾರ ಮತ್ತು ಭಾರತ ರತ್ನ ಸಿ ಎನ್ ಆರ್ ರಾವ್ ಹೆಸರಲ್ಲಿ ಕೊಡ್ತಿರುವಂಥ ಪುರಸ್ಕಾರ ಇದು ಸಾಧಾರಣವಾಗಿ ಯುವ ವಿಜ್ಞಾನಿಗಳಿಗೆ ಅವರ ಸಾಧನೆಗಾಗಿ ಕೊಡುವಂಥ ಪ್ರಶಸ್ತಿ ಈಗ ಕಳೆದ 15 ವರ್ಷದಲ್ಲಿ ಕೆಲವು ಪ್ರಮುಖ ಹೆಸರನ್ನು ಮಾತ್ರ ಉಲ್ಲೇಖ ಮಾಡಿದ್ವಿ 40-50 ಹೆಸರಿದೆ ಆದರೆ ಕೆಲವು 10-12 ಹೆಸರನ್ನು ಮಾತ್ರ ಉಲ್ಲೇಖ ಮಾಡಿದ್ದೀವಿ ಡಾಕ್ಟರ್ ಯು ಆರ್ ರಾವ್ ಡಾಕ್ಟರ್ ಸಿ ಎನ್ ಆರ್ ರಾವ್ ಡಾಕ್ಟರ್ ಕಿರಣ್ ಕುಮಾರ್ ಡಾಕ್ಟರ್ ಬಿ ಎನ್ ಸುರೇಶ್ ಡಾಕ್ಟರ್ ನರಸಿಂಹ ಡಾಕ್ಟರ್ ಅಯ್ಯಪ್ಪನ್ ಅಯ್ಯಪ್ಪನವರು ಇವಾಗ ಕೆ ಎಸ್ ಟಿ ಎಯ ಅಧ್ಯಕ್ಷ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಡಾಕ್ಟರ್ ಭೀಮಸೇನ್ ಜೋಶಿ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಡಾಕ್ಟರ್ ಬಿ ಎಂ ಹೆಗ್ಡೆ ಮತ್ತು ಡಾಕ್ಟರ್ ಮೋಹನ್ ಆಳ್ವ ಈ ಕರ್ನಾಟಕದ ಕೆಲವು ಪ್ರಮುಖ ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡಿದ್ದೇವೆ ಈ ಪುರ್ತುಡು ಸುದ್ದಿಕೂಟೋಡು ಕುಡ್ಲಾ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಸುಬ್ರಹ್ಮಣ್ಯ ಎಡಪಡಿತ್ತಾಯ ಮೇರು ಇತದ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊರಿಯರು ನಾವು ಸ್ವಲ್ಪ ಅನೌಪಚಾರಿಕ ಕಲಿಕೆ ಕೂಡ ಆಗಬೇಕು ಮತ್ತು ಈ ವಿಜ್ಞಾನ ವೈಜ್ಞಾನಿಕ ಮನೋಭಾವ ಪ್ರತಿಯೊಂದು ವಿದ್ಯಾರ್ಥಿ ಮನವರಿಕೆ ಮಾಡಿಕೊಳ್ಬೇಕಾಗತ್ತೆ ಇವತ್ತು ಈ ವಿದ್ಯಾರ್ಥಿಗಳ ಶೈಕ್ಷಣಿಕ ಮತ್ತು ಭವಿಷ್ಯದ ಹಿತಾದೃಷ್ಟಿಯನ್ನು ಗಮನಿಸಿಟ್ಕೊಂಡ್ರೆ ಒಬ್ಬ ಸಾಧಕ ಸಾಧಕಿ ಆಗಬೇಕಾದ್ರೆ ಸಮಾಜಮುಖಿಯಾದ ಚಿಂತನೆ ಮಾಡಬೇಕಾದ್ರೆ ವೈಜ್ಞಾನಿಕ ಮನೋಭಾವ ಇರಲೇಬೇಕಾಗತ್ತೆ ಅದನ್ನು ಪ್ರಾದೇಶಿಕ ಭಾಷೆಯಲ್ಲಿ ಅವರಿಗೆ ಮುಟ್ಟಿಸುವಂಥ ಪ್ರಾಮಾಣಿಕ ಪ್ರಯತ್ನ ಈ 16ನೇ ಕನ್ನಡ ವಿಜ್ಞಾನ ಸಮ್ಮೇಳನದ ಮೂಲಕ ನಾವು ಮಾಡ್ತೇವೆ ಸೊ ಇಲ್ಲಿ ಬೇಕಾಗುವಂಥದ್ದು ವಿದ್ಯಾರ್ಥಿಗಳೊಂದು ಸಾಮರ್ಥ್ಯ ಎರಡು ಇಚ್ಛಾಶಕ್ತಿ ಮೂರನೇದು ಕೌಶಲಗಳು ಮೃದು ಮತ್ತು ಜೀವನ ಕೌಶಲಗಳು ನಾಲ್ಕನೇದು ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕಾದಂಥ ಒಂದು ಚಾಕಚಕ್ಯತೆಯನ್ನು ಮೈಗೂಡಿಸಿಕೊಳ್ಳುವಂಥದ್ದು ಇದಕ್ಕೆ ಬೇಕಾದ ಪೂರಕವಾದ ವಾತಾವರಣ ವೈಜ್ಞಾನಿಕ ಮನೋಭಾವವನ್ನು ನಾವು ಸೃಷ್ಟಿಸಲಿಕ್ಕೆ ಈ ಕನ್ನಡ ವಿಜ್ಞಾನ ಸಮ್ಮೇಳನ ಇದು ಮಾಡಿ ಅಫ್ಘಾನಿಸ್ತಾನದ ಆಸ್ಪತ್ರೆ ಒಂಜೆಟ್ಟು ತಾನು ಎಲೆಕ್ಟ್ರಿಷಿಯನ್ ಆದಿತ್ತೆ ಭಾರತೀಯ ವಾಯುಸೇನೆ ಭಾರತಗೂ ಲೆತ್ತೊಂದ್ಬತ್ತಿನ ವಿಮಾನಡು 108 ಜನ ಇತ್ತಾಂದು ಉಳ್ಳಾಲದ ಮೆಲ್ವಿನ್ ಪಂತೆರೋ ತಾಲಿಬಾನ್ ಕೈ ಮೇಲಾಯಿನ ಬೇರಿಕೆ ಭಾರತ ಅಫ್ಘಾನಿಸ್ತಾನುಡ್ದು ಭಾರತೀಯರೇನು ವಿಮಾನಡು ತರ್ಪುಡಾವುಂದುಂಡು ಅಫ್ಘಾನಿಸ್ತಾನುಡು ತಾಲಿಬಾನ್ ಕೈ ಮೇಲಾಯಿನ ಬೇರಿಕೆ ದುಂಬತ್ತ ಜಾಗೃತಿ ಕ್ರಮವಾದ ಭಾರತದಕ್ಕಿನ ವಿಮಾನಡು ತರ್ಪುಡ ಹೊಂದಿತ್ತದು ಉಳ್ಳಾಲದ ಮೆಲ್ವಿನ್ ಪನ್ಪುನಾರು ಬುಧರ ರಾತ್ರಿ ಊರಿಗೂ ಬೈದಿರು ಇತ್ತೆ ಅರೆನ ಇಲ್ಲದಕ್ಕಲಿಗೆ ಸಮಾಧಾನ ಆತಂಡು ಅವುಲಾಯಿನ ಕಷ್ಟ ಸಮಸ್ಯೆಲೇನ ಆರು ಮಾಧ್ಯಮದ ದುಂಬುದಿತ್ತೆರು ಕಾಬೂಲ್ ಉಡ್ದು ಭಾರತೀಯ ವಾಯುಸೇನೆ ಏರ್ ಲಿಫ್ಟ್ ಮಲ್ತದಂಡು ಗುಜರಾತ್ಗೆ ಬತ್ತದು ಡಿಲ್ಲಿಡೆ ಆದು ಬೆಂಗಳೂರು ಮಾರ್ಗೋಡೆ ಬತ್ತದು ಇಲ್ಲಿ ಸೇರಿದೆ ಎಂದು ಮೆಲ್ವಿನ್ ಪಂತೆರು ತಾನು ಎಲೆಕ್ಟ್ರಿಷಿಯನ್ ಆದಿತ್ತದು ಅಲ್ಪದ ಆಸ್ಪತ್ರೆ ಕೆಲಸ ಮಲ್ತೊಂದಿತ್ತೆ ತಾನು ಬತ್ತಿನ ವಿಮಾನಡು 108 ಜನ ಇತ್ತೆರೆಂದು ಆರ್ಪಂಡಿರು ಫ್ಲೈಟ್ ಬಂದು ಕಾಬೂಲಿಗೆ ನಮ್ಮ ಏರ್ಬೇಸ್ಗೆ ಅವರಲ್ಲಿಂದ ಏರ್ ಲಿಫ್ಟ್ ಮಾಡಿದ್ರು ನಮ್ಮ ಗುಜರಾತಿಗೆ ಗುಜರಾತ್ನಿಂದ ದಿಲ್ಲಿಗೆ ಅವರು ಟ್ರಾನ್ಸ್ಫರ್ ಮಾಡಿದ್ರು ಸರ್ ಮತ್ತೆ ಏನು ಕೆಲಸ ಮಾಡ್ತಾ ಇದ್ರಿ ನೀವು ನಾನು ಎಲೆಕ್ಟ್ರಿಷಿಯನ್ ಆಗಿ ಒಂದು ಹಾಸ್ಪಿಟಲ್ ಅಲ್ಲಿ ಮೇಂಟೆನೆನ್ಸ್ ಎಲ್ಲ ಕೆಲಸ ಮಾಡ್ತಾ ಇದ್ದೆ ಸರ್ ಸದ್ಯ ಸ್ಥಿತಿ ಯಾವ ರೀತಿ ಆಗಿದೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಹೇಗೆ ಇದು ಮಾಡ್ತಿದ್ದಾರೆ ಅಂತ ಹೇಳಿ ತಾಲಿಬಾನ್ ಅವರು ಈಗ ಇಡೀ ಅಫ್ಘಾನಿಸ್ತಾನವನ್ನೇ ಮುತ್ತಿಗೆ ಹಾಕಿದ್ದಾರೆ ಕಾಬೂಲ್ ಸಿಟಿ ಮಾತ್ರ ಸ್ವಲ್ಪ ಅವರ ಕೈಯಲ್ಲಿ ಇಲ್ಲ ಇಷ್ಟ ತನಕ ಏರ್ಪೋರ್ಟ್ ಏರ್ಪೋರ್ಟ್ ಅಮೆರಿಕನ್ ಕೈಯಲ್ಲಿದೆ ಸೊ ಇನ್ನು ಮುಂದೆ ಇರ್ಲಿಕ್ಕಾಗುದಿಲ್ಲ ಅದು ಕೂಡ ಅವರು ಮುತ್ತಿಗೆ ಹಾಕಬಹುದು ಸರ್ ಎಷ್ಟು ಮಂದಿ ಇಂಡಿಯನ್ಸ್ ಇದ್ದಾರೆ ಮತ್ತೆ ನೀವು ಬಂದ ಫ್ಲೈಟ್ ಅಲ್ಲಿ ಎಷ್ಟು ಮಂದಿಯನ್ನು ರಕ್ಷಣೆ ಮಾಡಿದ್ದಾರೆ ನಾನು ಬಂದ ಫ್ಲೈಟ್ ಅಲ್ಲಿ ಒಂದು 109 ಜನ ಇದ್ರು ಅದರಲ್ಲಿ ಎಂಬಸಿ ಸ್ಟಾಫ್ಸ್ ಮತ್ತು ಸೆಕ್ಯೂರಿಟಿ ಫೋರ್ಸಸ್ ಎಲ್ಲ ಇದ್ರು ಮತ್ತೆ ಒಂದು ನಾವು 7 ಜನ ಒಳಗೆ ಬೇಸ್ ಅಧಿಕಾರ ಇದ್ರೆ ನಾನು ಹೋಗುದಿಲ್ಲ ಮತ್ತೆ ಮತ್ತೆ ಅಮೆರಿಕನ್ ಬೇಸ್ ಬಂದ್ರೆ ಅಲ್ಲಿಗೆ ಮಣ್ಣಗುಡ್ಡೆ ಹರಿದಾಸ್ಲಿಯಿಂದ ಕರಿದು ಪೋಯಿನ ಮೋಹನ್ ರಾವ್ ಕುಟುಂಬ ಕರಿನಸುನ್ ಪತ್ರಂಡು ವರ್ಷೊಡ್ದು ಚೌತಿಗೂ ಗಣಪತಿ ಮೂರ್ತಿಲೇನು ಮಲ್ತೊಂದುಂಡು ಈ ಸರ್ತಿ 204 ಹೆಚ್ಚ ಮೂರ್ತಿಲು ತಯಾರಾವುದಿಲ್ಲ ಆವೆ ಮಣ್ಣನ್ನು ಈ ಸರ್ತಿ ಜಿಎಸ್ಟಿದ ಉಲಾಯಿಗೂ ಕನತಿ ನೀಡಿದ ಅವರ ಮೂರ್ತಿ ಕಲಾವಿದರಿಗೂ ಕಷ್ಟ ಆತನು ಮಣ್ಣಗುಡ್ಡೆ ಕಲಾವಿದರನ ಕುಟುಂಬದ ಬಗೆಟ್ಟು ಇತ್ತವಂಜ ವರದಿ ಕುಡ್ಲಾ ಮಣ್ಣಗುಡ್ಡೆದ ರಾವ್ ಕುಟುಂಬ ಕರಿನಾ ಸುನ್ಪತ್ರಡ್ಡು ವರ್ಷೋಡ್ದು ವರ್ಷಲ ಚೌತಿಗೆ ಗಣಪತಿ ಮೂರ್ತಿ ತಯಾರು ಮಲ್ಪೇರು ಈ ಸರ್ತಿಲ 240 ಹೆಚ್ಚ ಮೂರ್ತಿ ತಯಾರಾವನುಂಡು ಮಣ್ಣಗುಡ್ಡೆ ಹರಿದಾಸ್ಲೆಯಿಂದ ಕರೆದು ಪೋಯಿನ ಮೋಹನರಾಯರ್ನ ಕುಟುಂಬ ಕಲಾವಿದರಾದಿತ್ತದ ಪರಂಪರೆದ ಮಣ್ಣದ ಗಣಪತಿ ಮೂರ್ತಿಲೇನು ತಯಾರು ಮಲ್ತೊಂದುಲೇರು 4 ಮಗ್ಗನಕಲು ಬೊಕ್ಕ ಪುಲ್ಯಲ್ಲು ಚೌತಿರ್ದ ದುಂಬೆ ಪೂರ್ತಿ ತಯಾರಗು ಕುಲ್ಲುವೆರು ಕೊರೋನಾ ಸೀಕು ಪೋಡಿಪ ದೀಂಡಲ ಗಣಪತಿ ಮೂರ್ತಿಲೆಗು ಬೇಡಿಕೆ ಉಂಡು ಮೂರ್ತಿ ಮಲ್ಪರೆ ಆವೆ ಮಣ್ಣು ಗಳಿಸುವೆರು ಈ ಸರ್ತಿ ಆವೆ ಮಣ್ಣುಲ ಜಿಎಸ್ಟಿದ ಉಲಾಯಿ ಸೇರಿದನು ಅವು ಹೆಚ್ಚಾದ ಮಣ್ಣುಗೂ ಬೆಲೆ ಏರ್ದನು ಅಂಚಾದ ಮೂರ್ತಿಲೆಗ್ಲ ಬೆಲೆ ಹೆಚ್ಚಾಪುನೆಟ್ಟುಂಡು
ಕುಂದಾಪುರಡು ಎಡ್ಡೆ ಗುಣಮಟ್ಟದ ಆವೆ ಮಣ್ಣು ತಿಕ್ಕೊಂಡು ಅಂಚಾದ ಹೆಚ್ಚಿನ ಕುಲು ಅಲ್ಪಡ್ತೆ ಮಣ್ಣು ತರ್ಪುಡಾವೆರೋ ಇಡ್ಲದ ಗಣಪತಿ ಮೂರ್ತಿಲೆಗ್ ದೇಶ ಪಿದಾಯಿ ದೇಶುಲಿಡು ಬೇಡಿಕೆ ಉಂಡು. ಕೊರೋನಾ ಬತ್ತಿ ಬೊಕ್ಕ ಎಲ್ಲಿಲ್ಲ ಗಣಪತಿ ಮೂರ್ತಿಲೆಗ್ ಬೇಡಿಕೆ ಹೆಚ್ಚಾತಂಡ. ಪಾರಂಪರಿಕವಾಗಿ ಮಾಡುವಂಥ ಗಣಪತಿ ಗಣೇಶ ಅಂದರೆ ನಮಗೆ ಮಾಡೆಲ್ ಅದಿಲ್ಲ, ಮೋಲ್ಡ್ ಎಲ್ಲ ಇಲ್ಲ, ಮತ್ತು ಕ್ಲೇಯಲ್ಲಿ ಯೂಸ್ ಮಾಡುವಂಥದ್ದು ದೇವರು. ಹಾಗಾಗಿ ಇಂಥ ಗಣಪತಿಗಳಿಗೆ ಬೇಡಿಕೆಯು ಜಾಸ್ತಿ. ಇಲ್ಲಿ ನಮ್ಮಲ್ಲಿ ಸಾರ್ವಜನಿಕ ಗಣಪತಿ ಹಾಗೂ ಮನೆ ಕುಟುಂಬದವರ ಗಣಪತಿ ಎಂದಿದೆ. ಕಳೆದ ವರ್ಷ ಕೊರೋನಾದಿಂದಾಗಿ ನಮ್ಮ ಗಣೇಶ ಪೂಜೆಗಳೆಲ್ಲ ಫೆಬ್ರವರಿ ಅಂದರೆ ಮಾಘ ಮಾಸದ ಚೌತಿ ಅಂದರೆ 2020 ಚೌತಿ 2021 ಮುಂದುವರೆದಿದೆ ಫೆಬ್ರವರಿಯಲ್ಲಿ. ಕಾರಣ ಕುಟುಂಬದವರೆಲ್ಲ ಸೇರಲಿಕ್ಕೆ ಆಗ್ತಿರಲಿಲ್ಲ, ಯಾಕಂದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಹೇಳಿಕೊಂಡು. ಈ ಸಲನೂ ಅದೇ ಥರ ಇದೆ ಅಂತ ಹೇಳ್ತಿದ್ದಾರೆ. ಆದರೆ ಗಣಪತಿ ಆರ್ಡರ್ಸ್ ಎಲ್ಲ ಬರ್ತಾ ಇದೆ. ಸಾರ್ವಜನಿಕರು ಕೆಲವರು ಚಿಕ್ಕದ್ ಮಾಡಿಸಿದ್ದಾರೆ, ಕೆಲವರು ಮಾಮ ಮುದ್ದಿದ್ದಾಗಿ ಉಂಟು. ಸೆಪ್ಟೆಂಬರ್ ತಿಂಗಳು ಚೌತಿ ಪರ್ವ ನಡಪೆರೆ ಉಂಟು. ರಾವ್ ಕುಟುಂಬದ ಕ್ಲೀಡು ಪಿದೈ ದೇಶುಡಿತ್ತಿನ ಕುಲ್ಲ ಮೂರ್ತಿ ಮಲ್ಪರೆಗಾದು ಊರಿಗೆ ಬರ್ತಿರೋ. GST ಪಾಡು ನೀಡಿದವರ ಮೂರ್ತಿ ತಯಾರು ಮಲ್ಪನಕ್ಕೂ ಭಾರಿ ಸಮಸ್ಯೆ ಎದುರು ಸಾವಿಡಾತಡ. ಚೌತಿ ಪರ್ವಗಾನಗಾಂಡಲ ಕೊರೋನಾ ಕಮ್ಮಿ ಆದ ಸುಖ ಶಾಂತಿ ನಿಲವು ನಡೆದು ನಮ್ಮ ಕುಡ್ಲ ಬಾಯ್ಕೊಂಡು. ಇತ್ತೆ ಕೊಡೋ ರೈನಿತಾ ಮಲ್ಲ ಸುದ್ದಿಲು. ಉಳ್ಳಾಲಗು ಸೋನು ಸೂದ್ ಫೌಂಡೇಶನ್ ದ ಆಮ್ಲಜನಕ ಘಟಕ ಯಂತ್ರ ಫೌಂಡೇಶನ್ ಬೊಕ್ಕ ಜಿಲ್ಲಾಡಳಿತದ ನಿಲೆಟ್ಟು ಘಟಕ ತಾಪನೆ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ. ಸರಕಾರ ಉಡುಗಡೆ ಮಲ್ತಿನ ಪಣವನ್ನು ಸಂಬಳಗೂ ಗಳಿಸೋಡು, ಸಂಬಳ ಕೊರಂದೆ ಕೆಲಸಗೂ ಹಾಜಿರಾ ಪೂಜಾ. ಕುಡಿಪುದ ಅಪ್ಪೆ ಬೊಕ್ಕ ಜೋಕ್ಲೆನ ಆಸ್ಪತ್ರೆದ ಬೇಲೆದ ಕ್ಲಿಡ್ದು ಪ್ರತಿಭಟನೆ. ಸೊನ್ಪತ್ತರ ವರ್ಷದಿಂಚ ಕುಡ್ಲಡು ಮಣ್ಣದ ಗಣಪತಿ ಮೂರ್ತಿ ತಯಾರು ಮಲ್ಪುನ ಮಣ್ಣಗುಡ್ಡೆದ ಮೋಹನ್ ರಾಯರ್ನ ಕುಟುಂಬ ಆವೆ ಮಣ್ಣುಗ್ಲ GST ಪಾಡ್ ನೀಡ್ದವ್ರ ಮೂರ್ತಿ ಕಲಾವಿದರಿಗೂ ಭಾರಿ ನಷ್ಟ. ಕುಡ್ಲಾ ಮಣ್ಣಗುಡ್ಡೆ ಗುರ್ಜಿ ಗುಂಡೂರಾವ್ ಲೇನ್ ಕೈತಲು ಸೇರಾ ಸ್ಟೈಲ್ ಗ್ಯಾಲರಿ ಉದಿಪನ ಕುಡ್ಲಡಿ ಇತ್ತದ ಗುಣಮಟ್ಟದ ಸುತ್ತಲಿನ ಸೇರಾ ಒದಗಾವನವು ಪೆರ್ಮೆದ ಸಂಗತಿ ವೇದವ್ಯಾಸ್ ಕಾಮತ್. ಇಡೆಗು ಇನ್ನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನೆಯಲ್ಲಿ ಇತೆ ಪೊರ್ತುಗೂ ನಮ್ಮ ಕುಡ್ಲಾ ತುಳು ವಾರ್ತೆಲು ಸಲ್ಮೇಲು.